ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತಾನೆ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಮಾಡಿ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಇದು ಬಂದು ಬಿಸಿ ಬಿಸಿ ಮಾಡಿ ತಿನ್ಬೇಕು, ತುಂಬಾ ಟೇಸ್ಟ್ ಆಗಿರುತ್ತೆ. ಇದ್ರ ಜೊತೆ ಖಾರ ಬೂಂದಿ ಕೂಡ ನಾನು ಮಾಡಿದ್ದೀನಿ. ಖಾರ ಬೂಂದಿ ಹೊರಗಡೆಯಿಂದ ತರಿಸಿದ್ದಲ್ಲ, ಹೇಗೆ ಮಾಡಿದ್ದೀನಿ ಅನ್ನೋದು ಕೂಡ ಶಾರ್ಟ್ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲೂ ನಾನು ನಿಮಗೆ ತೋರಿಸ್ತೀನಿ. ಬಿಸಿಬೇಳೆ ಬಾತ್ ಬಂದು ಒಂದೊಂದು ಕಡೆ ತುಂಬಾನೇ ಫೇಮಸ್, ಒಂದೊಂದು ಕಡೆ ಅಂತೂ ಸಿಗೋದೇ ಇಲ್ಲ. ಒಬ್ಬರಂತೂ ತುಂಬಾನೇ ಟೇಸ್ಟ್ ಆಗಿ ಮಾಡ್ತಾರೆ, ಇದನ್ನ ಹೋಟೆಲ್ ಸ್ಟೈಲ್ ಅಲ್ಲೆಲ್ಲ ಮಾಡ್ತಾರೆ. ಆದ್ರೆ ನಾನು ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಹೇಗೆ ಮಾಡುದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ. ಒಂದು ಬಿಸಿಬೇಳೆ ಬಾತ್ ಪೌಡರ್ ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ನೋಡದೆ ಇರೋರಾದ್ರೆ ನೋಡಿ ತಿಳ್ಕೊಳ್ಳಿ. ಹೇಗೆ ಮಾಡಿದ್ರೆ ಏನೇನೆಲ್ಲ ಬೇಕು ನೋಡೋಣ. ಬನ್ನಿ, ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ಖಾರ ಬೂಂದಿ ಬೇಕಾಗುತ್ತೆ. ಹಾಗಾಗಿ ಖಾರ ಬೂಂದಿ ನಾನು ಫಸ್ಟಿಗೆ ನಾನು ತೋರಿಸ್ತಾ ಇದ್ದೀನಿ. ನಾನು 2 ಕಪ್ ಅಷ್ಟು ಕಡಲೆ ಹಿಟ್ಟು ನಾನು ತಗೊಂಡೆ, ಕಡಲೆ ಚೆಲ್ಲಿ ಮಾಡಿ ತಗೊಂಡೆ. ಹಾಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು, 1/4 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ಒಂದು ಸ್ವಲ್ಪ ಹಳದಿ ಪೌಡರ್ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕೊಂಡು ಯಾರ ಬೂಂದಿ ಮಾಡ್ಕೊಳ್ಳೋದಕ್ಕೆ ಯಾವ ಹದದಲ್ಲಿ ಬೇಕೋ ಹದದಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಕೂಡ ಮಿಕ್ಸ್ ಮಾಡಿಕೊಂಡೆ, ಹದದಲ್ಲಿ ನಮಗಿದ್ರೆ ಸಾಕು. ಹೇಗೆ ಮಾಡೋದು ನೋಡೋಣ. ಒಂದು ಫ್ರೈ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಅದು ಎಣ್ಣೆ ಹಾಕ್ಕೊಂಡು ಒಂದು ಈ ರೀತಿ ನನ್ನ ಹತ್ರ ಜಲ್ಟಿ ಸ್ಪೂನ್ ಇದೆ, ಅದ್ರ ಇಟ್ಕೊಂಡು ನಾನು ಈ ರೀತಿ ಬೂಂದಿ ಮಾಡ್ಕೊಳ್ತಾ ಇದ್ದೆ. ಫ್ರೈ ಆಗಬೇಕು, ಇನ್ನೂ ಸ್ವಲ್ಪ ಕೂಡ ಫ್ರೈ ಆಗೋದಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಫ್ರೈ ಆಯಿತು ಖಾರ ಬೂಂದಿ, ತಗೊಳ್ತಾ ಇದ್ದೀನಿ ಎಲ್ಲದನ್ನು. ಒಂದು ಸಲನೇ ನಾನು ಹಾಕಿ ತೋರಿಸ್ತಾ ಇದ್ದೀನಿ, ಲಾಂಗ್ ಆಗುತ್ತೆ ವೀಡಿಯೋ. ಹಾಗಾಗಿ ಈಗ ಎಲ್ಲ ಫ್ರೈ ಮಾಡಿ ನಾನು ತಗೊಂಡೆ. ಇದು ಫ್ರೈ ಮಾಡಿಕೊಂಡು ಇದರಲ್ಲೇ ಶೇಂಗಾ ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಫ್ರೈ ಮಾಡಿ ನಾನು ತಗೊಂಡೆ, ನೋಡ್ತಾ ಇದ್ದೀರಾ ನೀವು. ಇದಕ್ಕೆ ಕಡಲೆ ಬೀಜ ಅಂದರೆ ಶೇಂಗಾ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನನಗೆ ಫ್ರೈ ಮಾಡೋ ತೋರಿಸೋದು ಇರೋದಿಲ್ಲ. ಇದು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿ ನಾನು ತಗೊಂಡೆ. ಸಣ್ಣ ಕಪ್ಪಲ್ಲಿ, 1/4 ಕಪ್ಪಲ್ಲಿ ನಾನು 2 ಕಪ್ ಅಷ್ಟು ಹಾಕ್ಕೊಂಡಿದ್ದೆ. ಫ್ರೈ ಮಾಡಿ ತಗೋಬಿಡ್ತೀನಿ. ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಅಕ್ಕಿ ಮತ್ತು ಬೇಳೆನ ಸಮವಾಗಿ ನಾನು ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ನಾನು ಅದು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು 1 ಕಪ್ಪು ಸೋನ ಮಸರಿ ಅಕ್ಕಿ, ಹಾಗೆ 1 ಕಪ್ಪು ತೊಗರಿ ಬೇಳೆನ ತೊಗೊಂಡಿದ್ದೆ. ಬೇಕಾದರೆ ಈ ಕಪ್ಪಲ್ಲಿ 1/2 ಕಪ್ ಬೇಳೆನ ಕಪ್ಪು ಅಕ್ಕಿ ಕೂಡ ತೊಗೋಬೋದು. ಇಲ್ಲಿ ನಾನು ಸಮವಾಗಿ ನಾನು ತೊಗೊಂಡಿದ್ದೀನಿ. ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ನೀವು ತೊಗೋಬೋದು. ನೆನೆಯಕ್ಕೆ ಬಿಟ್ಟಿದ್ದೆ ನಾನು ತೊಳೆದು ಕುಕ್ಕರಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು 3 ವಿಷಲ್ ತೊಗೊಳ್ತೀನಿ. 3 ವಿಷಲ್ ಅಥವಾ 4 ವಿಷಲ್ ಕೂಡ ತೊಗೋಬೋದು, ಯಾಕಂದ್ರೆ 2 ವಿಷಲ್ ನಾವು ತಗೊಂಗೆ ಅನ್ನ ಥರ ಇರುತ್ತೆ. ಪುಲಾವ್ ಈಗಾದರೆ ಸರಿಯಾಗುತ್ತೆ. ನಾವು ಬಂದು ಬಿಸಿಬೇಳೆ ಬಾತ್ ಮಾಡೋದ್ರಿಂದ ನಾಲ್ಕು ಬೆಂದಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1/2 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 7 ಕಪ್ಪು ಕೂಡ ಹಾಕ್ಕೋಬೋದು. 1/2 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಅದೊಂದು ಅನ್ನಕ್ಕೆ ಒಂದು ಒಳ್ಳೆ ಶೈನಿಂಗ್ ಇರುತ್ತೆ, ಇಷ್ಟ ಆಗೋ ಇರುತ್ತೆ. ಇಲ್ಲಿ ಕುಕ್ಕರ್ ಮುಚ್ಚಳ ಹಾಕಿ ಇದನ್ನು 3 ಅಥವಾ 4 ವಿಷಲ್ ಕೂಗಿಸ್ಕೊಳ್ತೀನಿ. ಇಲ್ಲಿ 1 ಆಲೂಗೆಡ್ಡೆ ದಪ್ಪ ಸೈಜಿಂದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಸ್ವಲ್ಪ ತಗೊಂಡಿದ್ದೀನಿ, ಒಳ್ಳೆ ಗ್ರೀನ್ ಆಗಿರುವಂಥ ಬೀನ್ಸ್, ಎಲೆ ಬೀನ್ಸ್ ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 1 ನಾವಿಲ್ಕೋಲು ಅದು ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 1 ಕ್ಯಾರೆಟ್ ದಪ್ಪ ಸೈಜಿಂದ ಅದು ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಪೀಸ್, ಗ್ರೀನ್ ಬಟಾಣಿ ನಾನು ಈ ರೀತಿ ಫ್ರೆಶ್ ಆಗಿರುವಂಥದ್ದು ಈ ರೀತಿ ಸುಳಿದು ಇಷ್ಟು ತಗೊಂಡಿದ್ದೀನಿ. 2 ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸು ಕೂಡ ಒಂದು 3-4 ಹಸಿಮೆಣಸು, 3-4 ಹಸಿಮೆಣಸನ್ನ ಹಾಕೊಂಡಿದ್ದೀನಿ. ಟೊಮೆಟೊ ಕೂಡ 2 ಟೊಮೆಟೊ, ಒಳ್ಳೆ ಹಣ್ಣಾಗಿರುವಂಥದ್ದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೀನಿ, ಅದು ನೋಡಿ ಒಂದು ಈ ಸೈಜಲ್ಲಿ ಹುಣಸೆ ಹುಳಿ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ. ನಮಗೆ ಹುಣಸೆ ಹುಳಿ ರಸ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋದಿದೆ, ಹಾಗಾಗಿ ನೀವು ಬೆಲ್ಲ ಹಾಕೋದಕ್ಕೆ ಇಷ್ಟ ಇದ್ದರೆ ಅದ್ರ ಜೊತೆ ಬೆಲ್ಲ ಕೂಡ ಹಾಕಿ ಇಟ್ಕೋಬೋದು. ಬೆಲ್ಲ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತೇಳಿದ್ರೆ ಖಾಲಿ ಹುಣಸೆ ಹುಳಿ ಕೂಡ ಹಾಕೋಬೋದು. ನಾನು ಬೆಲ್ಲ ಹಾಕೋದಿಲ್ಲ, ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗಲ್ಲ. 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ, ಅದು ತುಂಬ ಗಟ್ಟಿ ಇರೋದ್ರಿಂದ ನಾನು ಒಂದೇ ಸಲ ಹಾಕ್ಕೊಂಡೆ. ಒಂದು ಸಲ ಸ್ವಲ್ಪ ಹೆಚ್ಚು ಹಾಕ್ಕೊಂಡೆ. ಈಗ ಅದು ತುಪ್ಪ ಚೆನ್ನಾಗಿ ಕರಗಿದೆ. ಇದು 1/4 ಟೀಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿತಿದ್ದಂಗೆ, ಸ್ವಲ್ಪ ಫ್ರೈ ಆಗಿ ಸಿಡಿತಿದ್ದಂಗೆ ಸೊಪ್ಪು ಹಾಕ್ಕೊಂಡೆ. ಇದಕ್ಕೆ ಫ್ರೈ ಆಗೋದಕ್ಕೆ ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ತೀನಿ, ಯಾವುದಕ್ಕೂ ಸೇರಿಸ್ಕೊಳ್ತೀನಿ. 1 ಒಣಮೆಣಸು ಹಾಕ್ಕೊಂಡಿದ್ದೀನಿ, ಅದು ಕೂಡ ಫ್ರೈ ಮಾಡಿಕೊಂಡೆ. ಬೆಳ್ಳುಳ್ಳಿ ಮತ್ತು ಒಣಮೆಣಸು ಫ್ರೈ ಆಯಿತು. ಈಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸು ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೀವು ಕ್ಯಾಪ್ಸಿಕಮ್ ಬೇಕಾದರೆ ಲಾಸ್ಟಲ್ಲೂ ಹಾಕ್ಕೋಬೋದು, ನೀವು ಫಸ್ಟಿಗೆ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೋದು, ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೋಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು, 1/2 ಟೀಸ್ಪೂನ್ ಅಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತೆ ಕೂಡ ಸೇರಿಸ್ಕೊಳ್ಳೋದಿದೆ ನೋಡಿ, ಹಳದಿ ಪೌಡರ್ ಹಾಕಿದ್ದೀನಿ 1/4 ಟೀಸ್ಪೂನ್ ಅಷ್ಟು. ಮತ್ತೆ ಬೇಕಾದರೆ
ಅಂದರೆ ಕೂಡ ಉಪ್ಪು ನೋಡಿ ಸೇರಿಸ್ಕೊಳ್ಳೋದಿದೆ. ಇದು ಚೆನ್ನಾಗಿ ನಾನು ಸ್ವಲ್ಪ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದೀಗ ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು ನಮಗೆ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಇಟ್ಟಾಗ ಒಂದು ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು. ಇದಕ್ಕೆ ಕ್ಯಾರೆಟ್, ನವಿಲ್ ಕೋಡೀನ್ಸ್ ನಾನು ಫಸ್ಟಿಗೆ ಹಾಕ್ಕೊಂಡೆ. ಹಾಕ್ಕೊಂಡು ಇದು ಸ್ವಲ್ಪ ಸ್ಟೀಮಲ್ಲಿ ಬೇಯೋದಕ್ಕೆ ಬಿಡ್ತೀನಿ. ಆಲೂಗೆಡ್ಡೆ ಮತ್ತು ಗ್ರೀನ್ ಪೀಸ್ ಬಂದು ನಾನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಬೆಂದು ಹೋಗುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಟ್ಟೆ. ನಾನು ಒಂದು ಸ್ವಲ್ಪ ಅದು ನೀರು ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಲೂಗೆಡ್ಡೆ ಹಾಗೆ ಇಲ್ಲಿ ಗ್ರೀನ್ ಪೀಸ್ ಇದೆರಡು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ಆ ಕುಕ್ಕರಲ್ಲಿ ನೀವು ಬೇಕಾದರೆ ಅಕ್ಕಿ ನಾವು ಬೇಯೋದಕ್ಕೆ ಹಾಕುವಾಗಲೇ ಹಾಕೋಬೋದು. ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಬೇಯಿಸ್ಕೊಳ್ತೀನಿ. ನನಗೆ ತರಕಾರಿ ಇಡಿ ಇಡಿಯಾಗಿದ್ರೇ ಇಷ್ಟ. ಈಗ ಹುಣಸೆ ಹುಳಿ ರಸ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಹೇಳ್ದಂಗೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಳಿ. ನಮ್ಮ ಹಸ್ಬೆಂಡ್ ಬಿಸಿಬೇಳೆ ಬಾತಿಗೆ ಬಂದು ಅವ್ರಿಗೆ ಬೆಲ್ಲ ಸೇರಿಸಿದ್ರೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ. ಅದು ನಾನು ಮುಚ್ಚಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಕೂಡ ಸ್ವಲ್ಪ ಬೇಯೋದಕ್ಕೆ ಮುಚ್ಚಿಟ್ಟು ಬಿಡ್ತೀನಿ. ಈಗ ಓಪನ್ ಮಾಡಿದೆ. ಈಗ ಇದಕ್ಕೆ 1 teaspoonಷ್ಟು, ಖಾಲಿ 1 teaspoonಷ್ಟು ಮಾತ್ರ ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ ಪೌಡರ್ ಒಂದೇ 1 teaspoonಷ್ಟು ಮಾತ್ರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಬಿಟ್ಟೆ. ಈಗ ನಾನು ಅದಕ್ಕೆ ಬಿಸಿಬೇಳೆಬಾತ್ ಪೌಡರ್ 4 tablespoonಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟೆ ಸ್ವಲ್ಪ ಸೆಟ್ ಆಗೋದಕ್ಕೆ. ನಮಗೆ ತರಕಾರಿ ಎಲ್ಲ ಬೆಂದಿದೆ, ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತೀನಿ. ಈಗ ಕುಕ್ಕರ್ ಮುಚ್ಚಳ ನಾನು ಓಪನ್ ಮಾಡ್ತಾ ಇದ್ದೀನಿ. ಇದರ ಹೋಗಿದೆ ನೋಡಿ, ಈ ರೀತಿ ಬೆಂದಿದೆ. ನಮಗೆ ಇಷ್ಟು ಬೆಂದಿರಬೇಕು. ಇದೀಗ ಮಿಕ್ಸ್ ಮಾಡ್ತಾನೆ ನಮಗೆ ಇನ್ನೂ ಕೂಡ ಮೆದುವಾಗಿ ಹೋಗುತ್ತೆ, ಸಾಫ್ಟ್ ಆಗಿ ಹೋಗುತ್ತೆ. ನಮಗೆ ಬಿಸಿಬೇಳೆ ಬಾತಿಗೆ ಈ ಹದದಲ್ಲಿದ್ದರೆ ಚೆಂದ. ವೆಜಿಟೇಬಲ್ಸ್ ಎಲ್ಲ ನಾನೇನು ಬೇಯಿಸ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಕೊಂಡೆ. ಇದಕ್ಕೆ ಶೇಂಗಾ ನಾನು ಉರ್ತಿದ್ನಲ್ಲ, ಆ ಶೇಂಗಾ ಹಾಗೆ ಖಾರ ಬೂಂದಿ ಕೂಡ ಹಾಕ್ಕೊಂಡೆ. ಹಾಕ್ಕೊಂಡು ಇದಕ್ಕೆ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸೆಟ್ ಆಗುತ್ತೆ. ನಾನು 2 glassಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ತವದೆಲ್ಲ ಹಾಕಿ 2 glassಷ್ಟು ನನ್ನದಡೆ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನಿಮಗೆ ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ ನಮಗೆ ಒಂದು ಬಿಸಿಬೇಳೆಬಾತ್ ಯಾವ ಹದದಲ್ಲಿ ಇರಬೇಕು ಅಂತ. ಹದದಲ್ಲಿ ಇರಬೇಕು, ತುಂಬ ನೀರಂಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ತುಂಬ ಗಟ್ಟಿಯಾದರೂ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ, ತುಂಬ ನೀರಂಗಾದರೂ ನಮಗೆ ಸ್ಪೂನಲ್ಲಿ ತೆಗೆದು ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆಬಾತ್ ಮಸಾಲ ಬಂದು ಫಸ್ಟಿಗೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಸೆಟ್ ಆಗಬೇಕು ಆ ಮಸಾಲ ಅದ್ರ ಜೊತೆ. ಹಾಗಾಗಿ ಸ್ವಲ್ಪ ಹೊತ್ತು ಹೀಗೆ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಅದು ಕುದಿ ಬರ್ತಾ ಇರುತ್ತೆ, ನಿಮಗೆ ಕಾಣಿಸುತ್ತೆ ಆ ರೀತಿ. ನಮಗೆ ಅದು ಕುದಿ ಬರಬೇಕು, ಆವಾಗಲೇ ನಮಗೆ ಸೆಟ್ ಆಗಿ ನಮಗೆ ಸಿಗುತ್ತೆ. ಇನ್ನೊಂದ್ಸಲ ಮಿಕ್ಸ್ ಮಾಡಿ ಬಿಡ್ತೀನಿ. ಇನ್ನೊಂದು ಸಾರಿ ಕೂಡ ಮಿಕ್ಸ್ ಮಾಡಿ ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ. ಈಗ ಬಿಸಿಬೇಳೆಬಾತ್ ರೆಡಿಯಾಗಿದೆ, ಈಗ ಸರ್ವ್ ಮಾಡಿ ತೋರಿಸ್ತೀನಿ. ಇಲ್ಲಿ ಬಿಸಿಬೇಳೆಬಾತನ್ನು ಬಿಸಿ ಬಿಸಿನೇ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ತುಂಬ ಲಾಂಗ್ ಆಗುತ್ತೆ ಅಂತ ನಾನು ತೋರಿಸಿಲ್ಲ. ಅದಕ್ಕೆ ನಾನು ಖಾರ ಬೂಂದಿ ಮಾಡಿರೋದನ್ನ ನಾನು ಅದ್ರ ಮೇಲೆ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶೇಂಗಾ ಕೂಡ ಹುರ್ಕೊಂಡಿದೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು 1/4 teaspoonಷ್ಟು ತುಪ್ಪ ಕೂಡ ಮೇಲಿಂದ ಬಿಟ್ಕೊಂಡೆ. ನೀವು ನೋಡ್ಬೋದು ಎಷ್ಟು ಬಿಸಿ ಬಿಸಿ ಇದೆ ಅಂತ, ತುಪ್ಪ ಕೂಡ ಕರಗೋಯಿತು. ಅಷ್ಟೇ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ. ಇವತ್ತೊಂದು ಒಳ್ಳೆ ಬಿಸಿಬೇಳೆಬಾತ್ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ಮಾಡಿ ತಿನ್ನು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಕೆಳಗೆ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.